ನಮಸ್ಕಾರ ಸ್ನೇಹಿತರೆ, ಮನೆ ಅನ್ನೋದು ನಾವು ವಾಸಿಸುವ ದೇವಸ್ಥಾನವಿದ್ದಂತೆ. ಅದನ್ನು ಸ್ವಚ್ಛವಾಗಿ ಇಟ್ಟುಕೊಂಡರೆ ನಮ್ಮ ಪ್ರಗತಿ, ನಮ್ಮ ಅಭಿವೃದ್ಧಿಯಾಗುತ್ತದೆ. ಸರಿಯಾಗಿ ಇಲ್ಲವೆಂದರೆ ಸಮಸ್ಯೆಗಳ ಮೇಲೆ ಸಮಸ್ಯೆಗಳು ಬರುತ್ತವೆ. ಹಾಗಾಗಿ ಆ ದಿನದ ಕೆಲಸವನ್ನು ಆಗಿಂದಲೇ ಮಾಡುವುದು ಒಳ್ಳೆಯದು. ಊಟ ಮಾಡಿದ ಎಂಜಲು ತಟ್ಟೆ ಹಾಗೂ ಇತರೆ ಕೆಲಸ ಅಂದೇ ಮಾಡಿ ಮುಗಿಸಿ ಎಂದು ನಮ್ಮ ಹಿರಿಯರು ನಮಗೆ ಬುದ್ಧಿ ಮಾತನ್ನು ಹೇಳುತ್ತಿದ್ದರು. ಆದರೆ ನಾವು ಅದನ್ನು ಕಿರಿಕಿರಿ ಎಂದುಕೊಳ್ಳುತ್ತೇವೆ. ಆದರೆ ನಾವು ಹೀಗೆ ಮಾಡದಿದ್ದರೆ ನಮಗೆ ತೊಂದರೆಗಳು ತಪ್ಪಿದ್ದಲ್ಲ. ಹಾಗೂ ಮನೆಯನ್ನು ನಿರ್ಮಿಸುವಾಗ ಈ ತರಹದ ತಪ್ಪನ್ನು ಮಾಡಬಾರದು. ಮಾಡಿದರೆ ನಿಮ್ಮ ಅಭಿವೃದ್ಧಿಯಾಗುವುದಿಲ್ಲ. ಹಾಗಾದರೆ ಮನೆಯ ವಸ್ತುಗಳು ಯಾವ ದಿಕ್ಕಿನಲ್ಲಿ ಇರಬೇಕು, ಯಾವ ಮೂಲೆ, ಯಾವ ಸ್ಥಳ ಸರಿಯಾಗಿದೆ, ಅಡುಗೆ ಮನೆ ಯಾವ ದಿಕ್ಕಿನಲ್ಲಿ ಇರಬೇಕು ಅನ್ನೋದನ್ನು ತಿಳಿಯೋಣ. ಅದಕ್ಕೂ ಪೂರ್ವದಲ್ಲಿ ನೀವು ನಮ್ಮ ಚಾನೆಲ್ ಪ್ರಪ್ರಥಮ ನೋಡುಗರಾಗಿದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನಲ್ನಲ್ಲಿ ಬರುವಂತಹ ಪ್ರತಿಯೊಂದು ವಿಡಿಯೋವನ್ನು ಮೊದಲು ನೋಡಬೇಕಾದಲ್ಲಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಎಸ್ ಸ್ನೇಹಿತರೆ, ನಾವು ನಿರ್ಮಿಸಿರುವಂತಹ ಮನೆಯಲ್ಲಿ ಅಡುಗೆ ಕೋಣೆ ಆಗ್ನೇಯ ಮೂಲೆಯಲ್ಲಿ ಇರಬೇಕು. ಅಡುಗೆ ಮನೆ ಬಾಗಿಲು ಉತ್ತರ, ಈಶಾನ್ಯ ಅಥವಾ ಪೂರ್ವ ದಿಕ್ಕಿನಲ್ಲಿ ಇಡಬಹುದು. ಅಡುಗೆ ಮನೆಯಲ್ಲಿ ಕಿಟಕಿಗಳು ಪೂರ್ವ ದಿಕ್ಕಿನಲ್ಲಿ ಇರಬೇಕು ಮತ್ತು ಅಗತ್ಯವಾಗಿದ್ದರೆ ದಕ್ಷಿಣದಲ್ಲಿ ಒಂದು ಸಣ್ಣ ಕಿಟಕಿಯನ್ನು ಇಡಬಹುದು. ಅಡುಗೆ ಮನೆಯಲ್ಲಿ ಕುಡಿಯುವ ನೀರಿನ ಸ್ಥಳ ಮತ್ತು ಸಿಂಕ್ ಇವೆರಡೂ ಈಶಾನ್ಯ ದಿಕ್ಕಿನಲ್ಲಿ ಇರಬೇಕು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ವಾಟರ್ ಫಿಲ್ಟರ್ ಇದ್ದರೆ ಅದನ್ನು ಸಹ ಈಶಾನ್ಯ ದಿಕ್ಕಿನಲ್ಲಿ ಇಡುವುದು ಒಳ್ಳೆಯದು. ಅಡುಗೆ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಮುರಿದು ಹೋಗಿರುವಂತಹ ನೆಲ್ಲಿಗಳನ್ನು ಇಡಬಾರದು. ಇದರಿಂದ ಮನೆಯಲ್ಲಿ ನೆಮ್ಮದಿ ಹಾಳಾಗುತ್ತದೆ. ಇನ್ನು ಕೆಲಸದ ಒತ್ತಡದಿಂದ ನಾವು ಮನೆಯ ಕೆಲಸಗಳನ್ನು ಮಾಡುವುದನ್ನು ಬಿಟ್ಟಿರುತ್ತೇವೆ. ಹಾಗಾದರೆ ಕೆಲಸಗಳನ್ನು ಮಾಡದೇ ಬಿಟ್ಟರೆ ಆಗುವಂತಹ ತೊಂದರೆಗಳನ್ನು ನಾವು ನೋಡುವುದಾದರೆ, ಸ್ತ್ರೀಯರು ರಾತ್ರಿ ಮಲಗುವ ಮುನ್ನ ಊಟ ಮಾಡಿರುವಂತಹ ತಟ್ಟೆ ಪಾತ್ರೆಗಳನ್ನು ರಾತ್ರಿಯೇ ತೊಳೆದು ಸ್ವಚ್ಛವಾಗಿ ಇಡಬೇಕು. ಹಾಗೆ ಬಿಟ್ಟರೆ ದರಿದ್ರ ದೇವತೆಗಳು ಮನೆಯನ್ನು ಪ್ರವೇಶವನ್ನು ಮಾಡುತ್ತಾರೆ. ಆಗ ನಿಮ್ಮ ಮನೆಯಲ್ಲಿ ದಾರಿದ್ರ ದೇವತೆ ಪ್ರವೇಶವಾಗಿ ನಿಮಗೆ ಆರ್ಥಿಕವಾಗಿ ಕೊರತೆಯನ್ನು ಉಂಟು ಮಾಡುತ್ತಾಳೆ. ಹಾಗಾಗಿ ರಾತ್ರಿಯೇ ನೀವು ನಿಮ್ಮ ಎಂಜಲು ತಟ್ಟೆಗಳನ್ನು ತೊಳೆಯುವುದು ಉತ್ತಮ ಎಂದು ಹೇಳಲಾಗುತ್ತೆ. ಇನ್ನು ಅಡುಗೆ ಮನೆಗೆ ಸಂಬಂಧಿಸಿದಂತಹ ಸಾಮಗ್ರಿಗಳು ಅಡುಗೆಯ ಕೋಣೆಯ ಪಶ್ಚಿಮ ದಿಕ್ಕಿನಲ್ಲಿ ಇಡುವುದು ಸೂಕ್ತ ಎಂದು ಹೇಳಲಾಗುತ್ತೆ. ಅಡುಗೆ ಮನೆಯಲ್ಲಿ ನೀವು ಫ್ರಿಡ್ಜನ್ನು ಇಡಬಹುದಾದರೆ ವಾಯು ಮೂಲೆಯಲ್ಲಿ ಇಡಬೇಕು. ಇನ್ನು ಡೂಪ್ಲೆಕ್ಸ್ ಮನೆಗಳಲ್ಲಿ ಒಂದಕ್ಕಿಂತ ಹೆಚ್ಚು ಅಂತಸ್ತಿನ ಮನೆಗಳಲ್ಲಿ ಕೆಲ ಮನೆಯಲ್ಲಿ ಅಡುಗೆ ಕೋಣೆ ಇದ್ದರೆ ಮೇಲಂತಸ್ತಿನಲ್ಲಿ ಬೆಡ್ರೂಮ್ ಅಥವಾ ಪೂಜಾ ರೂಮುಗಳನ್ನು ನಿರ್ಮಿಸಿಬಿಡುತ್ತಾರೆ. ಆದರೆ ಇದು ವಾಸ್ತುಶಾಸ್ತ್ರದ ಪ್ರಕಾರ ದೋಷಪೂರಿತ ಎಂದು ಹೇಳಲಾಗುತ್ತೆ. ಈ ರೀತಿ ಇದ್ದರೆ ನಿಮ್ಮ ಮನೆ ಏಳಿಗೆಯನ್ನು ಕಾಣುವುದಿಲ್ಲ, ನಿಮ್ಮ ಮನೆಯ ಸಂಪತ್ತು ನಶಿಸಿ ಹೋಗುತ್ತೆ, ನಿಮ್ಮ ಮನೆಯಲ್ಲಿ ಆರೋಗ್ಯದ ಮೇಲೆ ದುಷ್ಟ ಪರಿಣಾಮಗಳನ್ನು ಬೀರುತ್ತವೆ. ಹಾಗಾಗಿ ನೀವು ಡ್ಯೂಪ್ಲೆಕ್ಸಸ್ ಮನೆಗಳನ್ನು ಕಟ್ಟುತ್ತಿದ್ದರೆ ವಾಸ್ತುಶಾಸ್ತ್ರಜ್ಞರ ಸಲಹೆಯನ್ನು ಪಡೆದು ಮನೆಯನ್ನು ನಿರ್ಮಿಸಿ. ಇಲ್ಲವಾದಲ್ಲಿ ನೀವು ಇಂತಹ ತಪ್ಪುಗಳನ್ನು ಮಾಡಿದರೆ ನಿಮಗೆ ನಷ್ಟ ಅನ್ನುವುದು ಕಟ್ಟಿಟ್ಟ ಬುತ್ತಿ. ಎಸ್ ಸ್ನೇಹಿತರೆ, ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಸುವಿಚಾರದೊಂದಿಗೆ ಸಿಗುತ್ತೇನೆ. ಸರ್ವೇ ಜನಃ ಸುಖಿನೋ ಭವಂತು.